ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಏರ್ಟೆಲ್ ಸಿಮ್ ನವರು ಕಾಲರ್ ಟ್ಯೂನ್ ಫ್ರೀಯಾಗಿ ಹೇಗೆ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಪ್ಲೇ ಸ್ಟೋರಲ್ಲಿ WYNK ಮ್ಯೂಸಿಕ್ ಅಂತ ಒಂದು ಆ್ಯಪ್ ಇರುತ್ತೆ ಏರ್ಟೆಲ್ ಅವ್ರದ್ದು. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕು. ಆ್ಯಪ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಕಂಟಿನ್ಯೂ ವಿತ್ ಮೊಬೈಲ್ ನಂಬರ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಇಲ್ಲಿ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಬೇಕು. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಎಂಟರ್ OTP ಅಂತ ಇರುತ್ತೆ. ಒಂದು OTP ಬರುತ್ತೆ, ಆ ಒಂದು OTPನ ಎಂಟರ್ ಮಾಡ್ಕೊಬೇಕು. OTPನ ಎಂಟರ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ವಾಟ್ ಸಾಂಗ್ ಡು ಯು ಲೈಕ್ ಅಂತ ಇರುತ್ತೆ. ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಈ ರೀತಿ ಬರುತ್ತೆ. ಇಲ್ಲಿ ಮೇಲ್ಗಡೆ ಸ್ಕಿಪ್ ಅಂತ ಆಪ್ಷನ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ಒಂದು ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ 5 ಆಪ್ಷನ್ ಇರುತ್ತೆ. ಇಲ್ಲಿ ಅಲೌ ಟೂನ್ಸ್ ಅಂತ ಆಪ್ಷನ್ ಇರುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಇಷ್ಟ ಆಗಿರೋ ಸಾಂಗ್ನ ಸರ್ಚ್ ಮಾಡಬೇಕು ಅಂತ ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ಆಪ್ಷನ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ನಮ್ಗೆ ಇಷ್ಟ ಆಗೋ ಸಾಂಗ್ನ ಅಲ್ಲಿ ಸರ್ಚ್ ಮಾಡ್ಕೊಬೋದು. ಇಲ್ಲಿ ಕ್ಲಿಕ್ ಆಗಿ ಸ್ವೈಪ್ ಮಾಡಿದ್ರೆ ಇಲ್ಲಿ ಕನ್ನಡ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕನ್ನಡ ಸಾಂಗ್ಸ್ಗಳು ಬರುತ್ತೆ. ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಇಲ್ಲಿ ಅಲೌ ಟೂನ್ ಅಂತ ಆಪ್ಷನ್ ಇರುತ್ತೆ, ಈ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಸಾಂಗಲ್ಲಿ ಕೆಲವೊಂದು ಲೈನ್ಸ್ಗಳನ್ನ ಇಲ್ಲಿ ಕಟ್ ಮಾಡಿ ಹಾಕಿರ್ತಾರೆ. ನಿಮ್ಗೆ ಯಾವ ಒಂದು ಲೈನ್ ಇಷ್ಟ ಆ ಒಂದು ಲೈನ್ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನು ಈ ಒಂದು ಲೈನ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೆಟ್ ಫ್ರೀ ಎಲೆಕ್ಟ್ರೋನ್ ಅಂತ ಆಪ್ಷನ್ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಆಲ್ ಕಲರ್ಸ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಎಲ್ಲ ಒಂದು ಕಲರ್ಸ್ಗೂ ಸಹ ಒಂದು ಎಲೆಕ್ಟ್ರೋನ್ ಸೆಟ್ ಆಗಿರುತ್ತೆ. ಇಲ್ಲಿ ನಾವು ಬರೀ ಕ್ಲೋಸ್ ಫ್ರೆಂಡ್ಸ್ಗೇನಾದರೂ ಸೆಟ್ ಮಾಡಬೇಕು ಅಂದರೆ ಇಲ್ಲಿ ಅದು ಪ್ರೀಮಿಯಂ ಆಗಿರುತ್ತೆ, ಅದಕ್ಕೆ ಕಾಸು ಕೊಡಬೇಕಾಗುತ್ತೆ. ಇನ್ನು ಆಲ್ ಕಲರ್ಸ್ ಅನ್ನೋದು ಫ್ರೀ ಆಗಿರುತ್ತೆ. ಇಲ್ಲಿ ಆಲ್ ಕಲರ್ಸ್ನ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೆಟ್ ಫ್ರೀ ಎಲೆಕ್ಟ್ರೋನ್ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಆವಾಗ ಆ ಒಂದು ಸಾಂಗು ಎಲೆಕ್ಟ್ರೋನ್ ಆಗಿ ಸೆಟ್ ಆಗಿರುತ್ತೆ. ಒಂದು ಅಲೌಟೋನ್ನ ಒಂದು ಮಂತಿಗೆ ಫ್ರೀಯಾಗಿ ಈ ರೀತಿ ಸೆಟ್ ಮಾಡ್ಕೊಬೋದು. ಫೋನ್ಗೆ ರೀಚಾರ್ಜ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ನೆಕ್ಸ್ಟ್ ಇದೇ ರೀತಿಯ ಹೆಚ್ಚಿನ ಟೆಕ್ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.